ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಲೋಕಾಗ್ರಲ್ ಐದು ಗಂಟೆ ವಿಚಾರಣೆ ನಡೆಸಿದ್ರು ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತ ವಿಚಾರಣೆ ವೇಳೆ ಸತ್ಯ ಒಪ್ಪಿಕೊಂಡಿಲ್ಲ ವಿರೂಪಾಕ್ಷಪ್ಪ. ಎಲ್ಲಾ ಪ್ರಶ್ನೆಗಳಿಗೂ ನಕಾರಾತ್ಮಕವಾಗಿ ಉತ್ತರಿಸಿ ಸಮಯ ಕೇಳಿದ್ದಾರೆ ಶಾಸಕ. ಜೊತೆಗೆ ಮಗನ ಹೇಳಿಕೆಗೂ ಅಪ್ಪನ ಹೇಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿನ್ನೆ ವಿಚಾರಣೆಗೆ ಹಾಜರಾಗಿದ್ರು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ. ಸುಮಾರು ಐದು ತಾಸು ವಿಚಾರಣೆ ನಡೆಸಿದ್ರು ಲೋಕಾಯುಕ್ತ ಪೊಲೀಸರು. ಆದರೆ ಎಲ್ಲಾ ಪ್ರಶ್ನೆಗಳಿಗೂ ನಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ. ಜೊತೆಗೆ ಮಗನ ಹೇಳಿಕೆಗೂ ಅಪ್ಪನ ಹೇಳಿಕೆಗೂ ವ್ಯತ್ಯಾಸ ಇದೆ. ಅಪ್ಪನ ಪರವಾಗಿ ಲಂಚ ಪಡೆದಿರೋದಾಗಿ ಹೇಳಿದ್ರು ಮಗ ಪ್ರಶಾಂತ್ ಮಾಡಾಳ್. ಆದರೆ ಮಗನ ಲಂಚ ಪಡೆದಿದ್ದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಿದ್ದಾರೆ ಮಾಡಾಳ್. ವಿಚಾರಣೆಯುದ್ದಕ್ಕೂ ತನಗ ಆರೋಗ್ಯ ಸಮಸ್ಯೆ ಅನ್ನೋದೊಂದೇ ಹೇಳಿದ್ದಾರೆ ವಿರೂಪಾಕ್ಷಪ್ಪ. ಯಾವುದೇ ಸತ್ಯ ಒಪ್ಪಿಕೊಂಡಿಲ್ಲ, ಎಲ್ಲ ಪ್ರಶ್ನೆಗಳಿಗೂ ನಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ, ಸಮಯ ಕೇಳಿದ್ದಾರೆ. ತನಗ ಆರೋಗ್ಯ ಸಮಸ್ಯೆ ಇದೆ ಎಂದರು. ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ತೇವೆ, ಉತ್ತರಿಸಿ ಎಂದರು ತನಿಖಾಧಿಕಾರಿ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ನನಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ, ಸಮಯ ಕೊಡಿ ಅಂತಿದ್ದಾರೆ ಮಾಡಾಳ್. ಬೆಳಗ್ಗೆ ವೈದ್ಯರನ್ನ ಭೇಟಿ ಮಾಡಿ ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗಲು ತನಿಖಾಧಿಕಾರಿಗಳ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಬರುವಂತೆ ಲೋಕಾಯುಕ್ತರ ಬುಲಾವ್, ಸೂಕ್ತ ದಾಖಲೆಯೊಂದಿಗೆ ಹಾಜರಾಗಿ ಅಂತ ಮಾಡಾಳ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಸಮಯ ಸಂಪರ್ಕದಲ್ಲಿದ್ದಾರೆ ರಮೇಶ್. ಮಾಡಾಳ್ ವಿರೂಪಾಕ್ಷಪ್ಪ ಕೊನೆಗೂ ತನಿಖಾಧಿಕಾರಿಗಳ ಎದುರು ನಿನ್ನೆ ಹಾಜರಾದರು. ಐದು ತಾಸಿನ ವಿಚಾರಣೆ ಏನ್ ನಡೀತು, ಯಾವುದಕ್ಕೂ ಉತ್ತರಿಸ್ತಾ ಇಲ್ವಾ, ಈಗ ಲೋಕಾ ಪೊಲೀಸರ ನಡೆ ಹೇಗಿರುತ್ತೆ ಅಂತ? ಪ್ರತಿಮಾ, ನಿನ್ನೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಲೋಕಾಯುಕ್ತ ತನಿಖಾಧಿಕಾರಿಗಳ ಮುಂದೆ ಹಾಜರಾದ್ರು ಹೈಕೋರ್ಟ್ ನಿರ್ದೇಶನದಂತೆ. ಆದ್ರೆ ಲೋಕಾಯುಕ್ತ ಪೊಲೀಸರು ಬರೋ ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಬರೋದಕ್ಕಿಂತ ಮೊದಲು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ನಡೆಸಿ ಒಂದು ದೊಡ್ಡ ಕ್ವಶ್ಚನೇರ್ಗಳನ್ನ ಅಂದ್ರೆ ಪ್ರಶ್ನಾವಳಿಗಳನ್ನ ಸಿದ್ಧ ಮಾಡ್ಕೊಂಡಿದ್ರು. ಆ ಎಲ್ಲಾ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು, ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕೂಡ ತಮಗೆ ಬೇಕಾದ ರೀತಿ ಆನ್ಸರ್ ಮಾಡ್ತಿದ್ದಾರೆ ಹೊರತು ಎಲ್ಲದಕ್ಕೂ ನಕಾರಾತ್ಮಕವಾಗಿ ಉತ್ತರವನ್ನ ಕೊಡ್ತಿದ್ದಾರೆ. ತಾವೆಲ್ಲ ಯಾವ ಆರೋಪವನ್ನು ಕೂಡ ಒಪ್ಪಿಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅನ್ನುವಂಥದ್ದು ಲೋಕಾಯುಕ್ತ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಮತ್ತೆ ಅದ್ರ ಜೊತೆಗೆ ತನಗೆ ಆರೋಗ್ಯ ಸಮಸ್ಯೆ ಇದೆ, ತನಗೇನು ಏನು ಫೋರ್ಸ್ ಮಾಡಿ ಕೇಳಬೇಡಿ ಅನ್ನುವಂತಹ ರೀತಿಯಲ್ಲಿ ಆ ಉತ್ತರವನ್ನ ಕೊಡ್ತಿದ್ದಾರೆ. ಅಂದ್ರೆ ಲೋಕಾಯುಕ್ತ ಪೊಲೀಸ್ ಹೇಳಿರುವುದಂದ್ರೆ ಒಂದ್ ವೇಳೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತೋ ಅದೇ ರೀತಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ, ತಮಗೆ ಯಾವ್ದು ರೀತಿ ಸಂಪಾದಿಸೋದಿಲ್ಲ, ನಿಮಗೆ ತನಿಖೆಗೆ ಸಹಕರಿಸಲೇಬೇಕು ಅಂತ ಹೇಳಿ ಅವ್ರಿಗೆ ಹೇಳಿರುವಂತದ್ದು. ಹಾಗಾಗಿ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದ ನಾನು ವೈದ್ಯರನ್ನ ಭೇಟಿ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಆದ್ರೆ ವೈದ್ಯರನ್ನ ಭೇಟಿ ಮಾಡಿ ನೀವು ಅದಕ್ಕೆ ತೊಂದರೆ ಇಲ್ಲ, ಆದ್ರೆ ನಾಳೆ ಬೆಳಿಗ್ಗೆ ವೈದ್ಯರನ್ನ ಭೇಟಿ ಮಾಡಿ ನಾಳೆ ಮಧ್ಯಾಹ್ನದ ಹೊತ್ತಿಗೆ ತಾವು ಇಲ್ಲಿಗೆ ಬರಲೇಬೇಕು ಅಂತೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟು ಕಳಿಸಿರುವಂತದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ ಮತ್ತೆ ವಿರೂಪಾಕ್ಷಪ್ಪ ಅವರು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಮತ್ತೊಂದು ವಿಚಾರ ಪ್ರತಿಮಾ ಅಂದ್ರೆ ಪ್ರಶಾಂತ್ ಮಾಡಾಳು ಟ್ರಾಪ್ ಆತನಲ್ಲಿ ಸಿಕ್ಕಿಬಿದ್ದಿದ್ದ ಆ ಸಂದರ್ಭದಲ್ಲಿ ಆತ ಒಪ್ಪಿಕೊಂಡಿದ್ದಾನೆ ಈ ಹಣ ಪಡೆದಿರುವಂತಹದ್ದು ನನ್ಗಲ್ಲ, ಆದ್ರೆ ನನ್ನ ತಂದೆಯ ಏನೋ ಡೀಲ್ಗೆ ಸಂಬಂಧಪಟ್ಟಂತೆ ಹಣವನ್ನ ಪಡ್ತೀನಿ ಅಂತೇಳಿ ಸ್ಪಷ್ಟವಾಗಿ ಒಪ್ಕೊಂಡಿದ್ದಾನೆ. ಆದ್ರೆ ಆ ಮಾತನ್ನ ತಂದೆ ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥದ್ದು. ಅಂದ್ರೆ ಈ ಒಂದು ಏನು ಶ್ರೇಯಸ್ ಕಶ್ಯಪ್ ಇದ್ದಾರೆ, ಆತ ಯಾರು ಅಂತಾನೆ ಗೊತ್ತಿಲ್ಲ, ಆತನ ಜೊತೆ ಡೀಲ್ ನಡೆದಿಲ್ಲ, ಕಂಪನಿ ಯಾರು ಗೊತ್ತಿಲ್ಲ, ಈ ರೀತಿಯಾಗಿ ನಕಾರಾತ್ಮಕ ಉತ್ತರವನ್ನೇ ಕೊಡ್ತಾ ಇದ್ದಾರೆ. ಆದ್ರೆ ಲೋಕಾಯುಕ್ತ ಪೊಲೀಸರಿಗೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕ ಸಾಕ್ಷಿಗಳಾಗ್ಲಿ, ಮತ್ತೆ ಪ್ರಶಾಂತ್ ಮಾಡಾಳ್ ಕೊಟ್ಟಂತ ಹೇಳಿಕೆ, ಟ್ರಾಪನ್ ಆದಂತ ಸಂದರ್ಭದಲ್ಲಿ ಸಿಕ್ಕಂತ ಹಣ, ಈ ರೀತಿಯಾಗಿ ಸಂಪೂರ್ಣವಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ವಿರುದ್ಧವೇ ಏನೋ ಎಲ್ಲ ಸಾಕ್ಷಿಗಳಿರುವಂತದ್ದು. ಆದ್ರೆ ನಿನ್ನೆ ಹೋದಂತ ಮಾಡಾಳ್ ವಿರೂಪಾಕ್ಷಪ್ಪ ತನಿಖಾಧಿಕಾರಿ ಮುಂದೆ ಹೋದ ಸಂದರ್ಭದಲ್ಲಿ ಯಾವುದೇ ಒಂದೇ ಒಂದು ದಾಖಲೆಗಳನ್ನು ತೆಗೆದುಕೊಳ್ಳದೆ ಹೋಗಿದ್ರು. ಹಾಗಾಗಿ ಲೋಕಾಯುಕ್ತ ಪೊಲೀಸರು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಕಾರಾತ್ಮಕ ಉತ್ತರಗಳನ್ನು ಕೊಟ್ಟಿರೋದ್ರಿಂದ ಒಂದಷ್ಟು ಸ್ಪೆಸಿಫಿಕ್ ಡಾಕ್ಯುಮೆಂಟ್ ಗಳನ್ನು ತೆಗೆದುಕೊಂಡು ಬರಬೇಕು ಅಂತೇಳಿ ಸೂಕ್ತವಾಗಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪ ಅವರು ವಿತ್ ಡಾಕ್ಯುಮೆಂಟೇ ತನಿಖಾಧಿಕಾರಿ ಮುಂದೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಏನೋ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಎಲ್ಲೋ ಏನೋ ಒಂದ್ ಕಡೆ ವಕೀಲರ ಜೊತೆ ಸಹಾಯ ಅಂದ್ರೆ ಅವರ ಒಂದು ಸಲಹೆಯನ್ನ ಪಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಲೋಕಾಯುಕ್ತರಿಗೆ ಏನೋ ಒಂದು ಹೇಳಿ ಹೇಗೋ ತಪ್ಪಿಸ್ಕೊಳ್ಳೋಣ ಅನ್ನುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ಪ್ರಯತ್ನಕ್ಕೆ ಲೋಕಾಯುಕ್ತ ಪೊಲೀಸರು ಯಾವ್ದು ರೀತಿ ಅಂತ ಅನುವನ್ನ ಮಾಡಿಕೊಡ್ತಾ ಇಲ್ಲ. ನೀವು ಏನ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಉತ್ತರವನ್ನ ಕೊಡ್ಲೇಬೇಕು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದಾಖಲೆಗಳಿದೆ, ನಮ್ಮ ಬಳಿ ದಾಖಲೆಗಳಿದೆ, ಮತ್ತೆ ಅದಕ್ಕೆ ವಿರುದ್ಧ ದಾಖಲೆಗಳಿದ್ರೆ ನೀವು ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಹೇಳಿರುವಂತದ್ದು. ಹಾಗಾಗಿ ಅವರು ಒಂದು ಸಮಯಾವಕಾಶವನ್ನು ಕೇಳಬೇಕು, ಸುದೀರ್ಘ
ಸಮಕಾಶ ಕೇಳಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಏನು ಯಾವ ರೀತಿಯಂತ ಫಲ ಸಿಕ್ಕಿಲ್ಲ. ಹಾಗಾಗಿ ಇವತ್ತೇ ಬರ್ಬೇಕು, ಬೆಳಿಗ್ಗೆ ಬರ್ಬೇಕು ಅಂದ್ರು, ಆದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದಕ್ಕೆ ಒಂದು ಮಧ್ಯಾಹ್ನದವರೆಗೆ ಮಾತ್ರ ಅವಕಾಶವನ್ನು ಕೊಟ್ಟು, ಅಂದ್ರೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮತ್ತೆ ಬರ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟು, ಅದೇ ಅಧಿಕೃತವಾಗಿ ನೋಟಿಸ್ ಅನ್ನ ಕೊಟ್ಟು ಕಳಿಸಿದ್ದಾರೆ ಪ್ರತಿಮಾ ಲೋಕಾಯುಕ್ತ ಪೊಲೀಸರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.